ಪಾರ್ಟಿಯ ಒಂದು ಸ್ಟೇಟ್ ಹೆಡ್ ಆಫೀಸ್ ಅಲ್ಲಿ ಇದ್ದೀವಿ. ನಮ್ಮ ಆಸ್ಟಿನ್ ಟೌನ್ ಆಫೀಸಿನ ಮುಂದೆಗಡೆ, ಕಚೇರಿ ಮುಂದೆಗಡೆ ನೋಡಿ ಯಾವ ರೀತಿ ಒಂದು ಗೂಂಡ ವರ್ತನೆ ಮಾಡ್ತಿದ್ದಾರೆ ಈ ಬಿಜೆಪಿ ಯುವ ಮೋರ್ಚಾ ಘಟಕದವರು. ನಾಚಿಕೆ ಆಗ ಯಾವುದೇ ರೀತಿ ಎಲ್ಲೂ ಪ್ರೊಟೆಸ್ಟ್ ಮಾಡಬಾರ್ದು ಅಂತ. ಆದ್ರೆ ಇಲ್ಲಿ ನೋಡಿ ಆಸ್ಟಿನ್ ಟೌನ್ ಅಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಾಚಿಕೆ ಆಗ್ಬೇಕು ಇವ್ರು ಮಾಡ್ತಿರೋದನ್ನ. ಇದನ್ನ ಯುವ ಪೀಳಿಗೆಗೆ ಈ ಒಂದು ಬಿಜೆಪಿ ಸರ್ಕಾರ ಈ ರೀತಿ ಒಂದು ಗೂಂಡಾಗಿರಿ ಮಾಡಿ ಮಾದರಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ನೋಡಿ ಸರ್, ತೋರಿಸಿದ್ದಾರೆ ಅವ್ರಿಗೆ. ನೋಡಿ ಸರ್, ತೋರಿಸಿ ನೋಡಿ. ಅಲ್ಲ, ಪ್ರೊಟೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಅಂದ್ರೆ ಪರ್ಮಿಷನ್ ಇಲ್ಲ. ಆದ್ರೆ ಹೈಮಿಟ್ ಮಾಡ್ತಿದ್ದಾರೆ. ನಾವು ನ್ಯಾಯಯುತವಾಗಿ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ನೋಡಿ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ. ಎಷ್ಟು ಒಂದು ಬಿಜೆಪಿ ಸರ್ಕಾರ, ಯುವ ಮೋರ್ಚಾ ಅವರು ಈ ರೀತಿ ಯುವಕರಿಗೆ ಒಂದು ಗೂಂಡಾಗಿರಿಯನ್ನ ಕಲಿಸ್ಕೊಡ್ತಾ ಇದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಕರ್ನಾಟಕದ ಜನತೆ, ಇಂಥವರಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ. ಅಭಿವೃದ್ಧಿ ಕೊಡೋದಕ್ಕೆ ಯೋಗ್ಯ ಇಲ್ಲ ಅಂದ್ಮೇಲೆ ಬಾಯ್ ಮುಚ್ಕೊಂಡು ಜಾಗ ತೊಲಗಿ ರಾಜೀನಾಮೆ ಕೊಟ್ಟಿರಿ ಸರ್ಕಾರ ಅಂತೀನಿ. ಅಲ್ಲ, ಕೆಪಿಎಸ್ಸಿ ಪ್ರತಿಭಟನೆ ಮಾಡಿದ್ರೆ ಎತ್ತಾಕೊಂಡು ಹೋಗ್ತಾರೆ. ಆದ್ರೆ ನಾವು ನ್ಯಾಯಯುತವಾಗಿ ಕೆಪಿಎಸ್ಸಿಯಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನ ಹೋರಾಟ ಮಾಡಿದಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮನ್ನ ಎತ್ತಾಕೊಂಡು ಹೋಗಿ ಒಂದು ಡೀಟೇಲ್ ಮಾಡ್ತಾರೆ. ಆದ್ರೆ ನೋಡಿ, ಇವರು ಆಸ್ಟಿನ್ ಟೌನ್ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ಇಲ್ದಾರ ಬಂದು ಗಲಾಟೆ ಮಾಡ್ತಿದ್ದಾರೆ. ಯಾವ ರೀತಿ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಬಿಜೆಪಿ ಪಕ್ಷನ ನೀವೆಲ್ಲ ಬೆಂಬಲಿಸ್ತಾ ಇದ್ದೀರಾ, ಯುವ ಜನತೆ ಈಗಲಾದ್ರೂ ಎಚ್ಚೆತ್ಕೊಳ್ಳಿ.